ಗೆಳೆಯರೆ ನಮಸ್ಕಾರ. ಹೇ ಸೀತಾರಾಮ್ ಸುದ್ದಿ ವಾಹಿನಿಗೆ ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಗೋಕಾವಿನಾಡಿನಲ್ಲಿ ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಅನೇಕ ಜನ ಸಾಧಕರನ್ನು ಈ ನಾಡಿಗೆ ಪರಿಚಯಿಸುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಮ್ಮ ಗೋಕಾವಿ ಗೆಳೆಯರ ಬಳಗ ಮತ್ತು ಹೇ ಸೀತಾರಾಮ್ ಸುದ್ದಿವಾಹಿನಿಯ ಮೂಲಕ ಈ ನಾಡಿಗೆ ಹೆಸರಾಂತ ಸಾಧಕರನ್ನು ಅಥವಾ ಸಾಧನೆಗೆ ಪೂರಕವಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಅಥವಾ ಸಂದರ್ಶನವನ್ನು ನಡೆಸುವಂಥ ಒಂದು ವಿನೂತನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಈ ನಾಡಿನಲ್ಲಿ ಗೋಕಾಕ್ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಂತ್ರಿಕ ಶಿಕ್ಷಣವನ್ನು ಅಂತಂದರೆ ಬಸವಜ್ಯೋತಿ ITI ಕಾಲೇಜನ್ನು ಆರಂಭ ಮಾಡೋದ್ರ ಮೂಲಕ ಗೋಕಾವಿನಾಡಿಗೆ ತಾಂತ್ರಿಕ ಶಿಕ್ಷಣದ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಂತಹ ಮತ್ತು ಪ್ರಸ್ತುತವಾಗಿ ಲೈನ್ಸ್ ಕ್ಲಬ್ನ ಗೋಕಾಕ್ ತಾಲೂಕಾ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಸಾಮಾಜಿಕವಾಗಿ ತಮ್ಮನ್ನು ಗುರುತಿಸಿಕೊಂಡಿರುವಂಥ ಸಾಂಸ್ಕೃತಿಕವಾಗಿ ಹವ್ಯಾಸವನ್ನು ಹೊಂದಿರತಕ್ಕಂಥ ಶೈಕ್ಷಣಿಕವಾಗಿ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಶ್ರೀಯುತ ಅಶೋಕ್ ಯಮಣಪ್ಪ ಲಗಮಪ್ಪಗೋಳ್ ಅವರೊಂದಿಗೆ ಮಾತುಕತೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಿ ಸರ್? ಆರಾಮದ್ದು ಸರ್. ನಮ್ಮ ಗೋಕಾವಿ ಗೆಳೆಯರ ಬಳಗ ಮತ್ತು ಹೇ ಸೀತಾರಾಮ್ ಸುದ್ದಿವಾಹಿನಿಯ ಮೂಲಕ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಮೊಟ್ಟ ಮೊದಲಿಗೆ ಹೇ ಸೀತಾರಾಮ್ ಚಾನಲ್ ಮೂಲಕ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೂ ಕೂಡ ಸ್ವಾಗತವನ್ನು. ಸರ್, ತಮ್ಮ ಒಂದು ಸಂಕ್ಷಿಪ್ತ ಪರಿಚಯ. ನಾನು ಗೋಕಾವಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಸನ್ನ 1965 ಜುಲೈ 22 ಜನಿಸಿದ್ದೀನಿ. ಆಮೇಲೆ ಅಲ್ಲಿ ನನ್ನ ಎಲ್ಲ ವಿದ್ಯಾಭ್ಯಾಸ, ಆಮೇಲೆ ನಮ್ಮ ಶಿಕ್ಷಣ ಅಂದರೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಎಲ್ಲ ಅಲ್ಲೇ ಆಯಿತು. ತಂದೆ ಬಂದು ಯಮಣಪ್ಪ ಲಗಮಪ್ಪಗೋಳ, ತಾಯಿ ರತ್ನಮ್ಮ. ನಿಮ್ಮ ತಂದೆ ತಾಯಿ ನೀವು ಎಷ್ಟು ಜನ ಮಕ್ಕಳು? ನಾವು 7 ಜನ ಮಕ್ಕಳು. ಒಬ್ಬೊಬ್ಬರಾಗಿ ಹೆಸರುಗಳನ್ನ ಹೇಳ್ಬೋದು. ಹಿರಿಯ ಅಕ್ಕ ಕೆಂಪವ್ವ, ಎರಡನೇ ಅಕ್ಕ ಅಣ್ಣವ, ಆಮೇಲೆ ಮೂರನೇ ಅಣ್ಣ ಸುರೇಶ್ ಅಂತ, ಆಮೇಲೆ ನಾನು ನಾಲ್ಕನೇಯವನು, ಆಮೇಲೆ ಐದನೇದು ನಮ್ಮ ತಂಗಿ ಸುಂದರವ್ವ, ಆಮೇಲೆ ಆರನೇದಾಗಿ ಕಸ್ತೂರಿ, ಇನ್ನೊಬ್ಬ ಭೀಮ ಅಂತ ಇದ್ದ, ಅವನು ತೀರ್ಕೊಂಡ. ನಮ್ಮ ಅಣ್ಣನು ಇವತ್ತು ತೀರ್ಕೊಂಡಿದ್ದಾನೆ. ಬಹಳ ಸಂತೋಷ. ಒಂದು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜೈನರ ಕ್ಷೇತ್ರ ಅಥವಾ ಜೈನರ ದೇವಾಲಯಗಳನ್ನು ಜಿನಾಲಯಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಬಹಳ ದೊಡ್ಡ ಹೆಸರನ್ನು ಪಡೆದಂತ ಊರಿನಲ್ಲಿ ತಾವು ಜನನ ಪಡೆದಿದ್ರಿ. ಇವತ್ತು ಸಾಮಾಜಿಕವಾಗಿ ಗುರುತಿಸಿಕೊಳ್ಳಿಕ್ಕೆ, ಶೈಕ್ಷಣಿಕವಾಗಿ ಗುರುತಿಸಿಕೊಳ್ಳೋದಕ್ಕೆ ನಿಮಗೆ ಮುಖ್ಯ ಪ್ರೇರಣೆ ಆದಂಥವ್ರು ಯಾರು ಸರ್? ಪ್ರೇರಣೆ ಸ್ವಲ್ಪ ಬಡತನ ಮತ್ತು ಸ್ವಾಭಿಮಾನ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ, ನಾನು 1982 ಅಲ್ಲಿ ನಮ್ಮದು ಒಂದು ಯುವಕ ಮಂಡಳಿ ಇತ್ತು. ಆ 16ನೇ ವಯಸ್ಸಿಗೆ ಯುವಕ ಮಂಡಳ ಅಧ್ಯಕ್ಷ ನಾನಾಗಿದ್ದೆ. ನನ್ನ 16ನೇ ವಯಸ್ಸಿನಲ್ಲಿ ಒಂದು ಸಂಘಟನೆ ಮಾಡಿದ್ರಿ. ಏನಾದರೂ ಒಂದು ವಿಶಿಷ್ಟ ನಮ್ಮ ಸಮಾಜ ಸೇವೆ ಮಾಡಬೇಕು ಅಂತ ಬಾಯಿ ಬರ್ತಂದ್ರು ಪರವಾಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ನಾವು ಬಂದಿದ್ದೀವಿ. ಬಹಳ ಸಂತೋಷ. ಆರಂಭದಲ್ಲಿ ನೀವು ಕ್ರೀಡೆಗಳನ್ನು ಹೆಚ್ಚು ಆಡ್ತಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ ಮತ್ತು ನಾಟಕಗಳನ್ನು ಆಡ್ತಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಸ್ ಸರ್, ಕ್ರೀಡೆ ನಾನು 7th ಇರುವಾಗ ಫಸ್ಟು ಕಬಡ್ಡಿ ಕ್ರಿಕೆಟು ನನ್ನ ನೆಚ್ಚಿನ ಆಟಗಳು, ಫೇವ್ರೆಟ್ ಗೇಮು. ಆಮೇಲೆ ಬರ್ತಾ ಒಂದು ಹೈಸ್ಕೂಲ್ ಲೆವೆಲ್ನಲ್ಲಿ ಆಮೇಲೆ ಕ್ಯಾಪ್ಟನ್ ಆಗಿ ನಾನು ಆಟ ಶುರು ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ಕ್ರಿಕೆಟ್ ಮಾತ್ರ ನನ್ನ ನೆಚ್ಚಿನ ಆಟ ಅದು. ಕ್ರಿಕೆಟ್, ಕಬಡ್ಡಿ ಎಲ್ಲ ಕ್ರೀಡೆಗಳಲ್ಲಿ ಜಾಸ್ತಿ ಭಾಗವಹಿಸ್ತಿದ್ದೆ. ಆಮೇಲೆ ಕ್ರಿಕೆಟು ಮತ್ತು ಕಬಡ್ಡಿ ನನ್ನ ನೆಚ್ಚಿನ ಆಟಗಳು. ಆಮೇಲೆ ನನಗೆ ಬಡತನ ಇರೋದ್ರಿಂದ ನನ್ನ ಆಟವನ್ನು ಮೆಚ್ಚಿ ಅದೆಷ್ಟೋ ಕೊಣ್ಣೂರಿನ ಜನ ಪಾಲ್ಸ್ ಜನ ನನ್ನನ್ನು ಪ್ರೋತ್ಸಾಹ ಕೊಟ್ಟು ಮುಂದಿನ ಒಂದು ಕ್ರೀಡಾಪಟು ಆಗಿ ಮಾಡಬೇಕು ಅಂತಂದ ನಮ್ಮ ತಮ್ಮನ್ನ ನಮ್ಮ ಅಣ್ಣನ ಅವರು ಪರ್ಮಿಷನ್ ಕೇಳ್ತಿದ್ರು. ಆ ಮಟ್ಟಿಗೆ ನಾನು ಆಟ ಆಡಿದ್ದೀನಿ ಮತ್ತು ಪ್ರತಿಯೊಂದರಲ್ಲಿ ನಾನು ಕ್ಯಾಪ್ಟನ್ ಆಗಿನೇ. ಬಹಳ ಸಂತೋಷ. ಆಟ ಆಡಿದ್ರು ಕೊಣ್ಣೂರದಲ್ಲಿ ನಿಮ್ಮ ಬಾಲ್ಯದ ಜೀವನ ಕಳೆದ್ರಿ. ಆಮೇಲೆ ಗೋಕಾಕಕ್ಕೆ ನೀವು ಎಷ್ಟನೇ ಇಸ್ವಿಗೆ ಬಂದಿದ್ದು ಸರ್? ಗೋಕಾಕ್ ನಾವು ಸುಮಾರು 1987 ಬಂದಿದ್ದೀನಿ. ಇಲ್ಲಿ ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದರೊಟ್ಟಿಗೆ 91 ಸಂಕೇಶ್ವರ
ಪಟ್ಟಣದಲ್ಲಿ ಒಂದು ನಾನು ನನ್ನ ಸ್ನೇಹಿತರು ಸೇರಿ ಒಂದು ಅಂಬೇಡ್ಕರ್ ಶತಮಾನೋತ್ಸವ ಲಲಿತ ಕಲಾ ಮಹಾವಿದ್ಯಾಲಯ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಅದ ನಂತರ 1997 ಮೂರು ಹೈಸ್ಕೂಲ್ಗಳನ್ನು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಹಿಡಕಲ್ ಡ್ಯಾಮು, ಪರಕನಟ್ಟಿ, ಆಮೇಲೆ ಚಿಕ್ಕೋಡ ತಾಲೂಕು ಬಂಬಲವಾಡ, ಅದನ್ನು ಮಾಡಿ ನಂತರ ಗೋಕಾಕದಲ್ಲೇ 1993 ಒಂದು ಸಿದ್ಧಾರ್ಥ ಲಲಿತ ಕಲಾ ಮಹಾವಿದ್ಯಾಲಯನ ಪ್ರಾರಂಭ ಮಾಡಿದ್ವಿ. ನಂತರ ಸ್ವಲ್ಪ ದಿವಸ ಆದ ನಂತರ ನಮ್ಮದೇ ಆದಂಥ ಒಂದು ಸ್ವಂತ ಸಂಸ್ಥೆಯನ್ನು ಕಟ್ಟಿಕೊಂಡು, ಅಂದರೆ ಆವರೆಗೆ ನೀವು ಪಾರ್ಟ್ನರ್ಶಿಪ್ದೊಳಗು ಪಾರ್ಟ್ನರ್ಶಿಪ್ದಾಗ ನಾನು ಕೆಲಸ ಮಾಡಿದ್ದೆ. ಆಮೇಲೆ ಸ್ವತಂತ್ರವಾಗಿ ಒಂದು ಸಂಸ್ಥೆ ಕಟ್ಟಿ ಅದು 1999 ಸತ್ಯವೇದ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ. ಅದರಲ್ಲಿ ಅದರ ಅಡಿಯಲ್ಲಿ ಒಂದು ಪ್ರಪ್ರಥಮವಾಗಿ ಗೋಕಾಕ್ ನಗರದಲ್ಲಿನೇ ಒಂದು ಬಸವಜ್ಯೋತಿ ಐ ಟಿ ಐ ಕಾಲೇಜ್ ಗೋಕಾಕ್ ಅಂತ, ಆಮೇಲೆ 2007 ಮುಳಲಿಗೆ ತಾಲೂಕು, ಅದು ಔದ್ಯೋಗಿಕ ನಗರ. ಮುಳಲಿಗೆ ಇದು ಜಾದವಾಡ ನಗರ, ಔದ್ಯೋಗಿಕ ನಗರ ಅಂದರೆ ಕೊನೆ ನಮ್ಮ ತಾಲೂಕಿನ ಕೊನೆ ಕಟ್ಟಕಳೆಯ ಊರು. ಅಲ್ಲಿ ನಾನು ಒಂದು ಸಮ್ರಾಟ್ ಐ ಟಿ ಐ ಕಾಲೇಜ್ ಅಂತ ಅಲ್ಲಿ ಒಂದು ಐ ಟಿ ಐನ ಪ್ರಾರಂಭ ಮಾಡಿದ್ದೀನಿ. ಈ ಈ ಈ ತಾಂತ್ರಿಕ ಶಿಕ್ಷಣದ ಸಂಸ್ಥೆಯನ್ನು ನೀವು ಆರಂಭ ಮಾಡೋದಕ್ಕೆ ಕಾರಣ ಏನು? ಓ, ಅದು ಒಳ್ಳೆಯ ಪ್ರಶ್ನೆ. ನಾನು 1984 ಒಂದು ಬೆಳಗಾವಿಗೆ ನಮ್ಮ ಆಟಗಾರರ ಒಂದು ತಂಡ ಕ್ರಿಕೆಟ್ ಆಡಲಿಕ್ಕೆ ಹೋದ್ವಿ. ಅಲ್ಲಿ ಒಂದು ಐ ಟಿ ಐ ಆವರಣದಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಾನು ಒಂದು ಐ ಟಿ ಐ ನೋಡಿದೆ. ಅಲ್ಲಿ ಬಡವರಿಗೆ ಭಾಳ ಒಂದು ತರಬೇತಿ ಕೊಟ್ಟು ತಕ್ಷಣ ನೌಕರಿ ಸಿಗುವಂತ ಆ ಒಂದು ನನಗೆ ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ತಕ್ಷಣವೇ ಉದ್ಯೋಗ ಸಿಗಲಿ ಅಂತ ಮಹತ್ವಾಕಾಂಕ್ಷೆ. ಎಸ್, ಆ ಒಂದು ನಿಟ್ಟಿನಲ್ಲಿ ಅದನ್ನು ನೋಡಿದ್ದೆ. ನನ್ನ ಕಡೆ ಐ ಟಿ ಐ ಮಾಡ್ಬೇಕಾದ್ರೆ ದುಡ್ಡು ಇರಲಿಲ್ಲ. ನಾನು ಕಷ್ಟದ ಜೀವನ ನೋಡಿದ್ರೆ ಒಂದು ಏನಪ್ಪ ಅಂದ್ರೆ ಒಂದು ನೋಟ್ಬುಕ್ ಕೂಡ ಇರಲಿಲ್ಲ. ನೀವು ಕಲಿಬೇಕಾದ್ರೆ ನಾವು ಕಲಿಬೇಕಾದ್ರೆ ನನ್ನ ತಾಯಿ ಸುಮಾರು ನಾನು ಸೇವಂತ ಇದ್ದಾಗ 6 ನಂತರ ರೀ ಆವಾಗ ಒಂದು ಈ ತರಕಾರಿ ಮಾರ್ತಾ ಬುಟ್ಟಿ ಒಳಗೆ ಅವರು ತರಕಾರಿ ಮಾರ್ತಿದ್ರು. ಅಂದ್ರೆ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಊರು ತಿರುಗಾಡಿ ನಾನು ಸೇವಂತ ಇದ್ದಾಗ 6 ನಂತರ ಒಂದು ಕಂಪಾಸ ಆಮೇಲೆ 2 ನೋಟ್ಬುಕ್. ಆ ನೋಟ್ಬುಕ್ ಪೆಂಗ್ವಿನ್ ಅಂತ ಚಿತ್ರ ಇತ್ತು. ಸುಮಾರು ಒಂದು 20 ಅದನ್ನ ರಕ್ಷಣೆ ಮಾಡಿದ್ದೀನಿ ಬರೀ ಅದರ ರಟ್ ಅಷ್ಟೇ. ಅಲ್ಲ, ಅಂತ ಒಂದು ಕಷ್ಟ ಕಾಲದಲ್ಲಿ ನಾನು ಸುಮಾರು LLB ಓದಿದ್ದೀನಿ. ಅದ ಬಹಳ ನಿಮ್ಮ ಒಟ್ಟು ವಿದ್ಯಾಭ್ಯಾಸ ಈಗ LLB ಓದಿದ್ದೀನಿ. ಈ ನಿಟ್ಟಿನೊಳಗೆ ಇಲ್ಲಿ ಸಾಕಷ್ಟು ನೋಡಿದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಐ ಟಿ ಐ ಮಾಡ್ಬೇಕಾದ್ರೆ 2 ಕಾರಣ ಅದಾವ ರೀ, ಒಂದು 3 ಕಾರಣ ಇದಾವೆ. ಒಂದು ಏನಪ್ಪ ಅಂತಂದರೆ ಐ ಟಿ ಐ ಮುಗಿದ ತಕ್ಷಣ ಪ್ರತಿಯೊಬ್ಬರು ಅಲ್ಲಿ ಜಾಬ್ಗೆ ಹೋಗಬೇಕು, ಉದ್ಯೋಗ ಸಿಗಬೇಕು. ಎಸ್, ಐ ಟಿ ಐ ಪಾಸ್ ಆದ್ರೂ ಉದ್ಯೋಗ ಸಿಗಬೇಕು, ಫೇಲ್ ಆದ್ರೂ ಉದ್ಯೋಗ ಸಿಗಬೇಕು. ಈ ಐ ಟಿ ಐ ಮುಗಿದಾದ್ಮೇಲೆ ಸರ್ಕಾರಿ ಉದ್ಯೋಗ ಮತ್ತು ಅರೆ ಸರ್ಕಾರಿ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ 3 ಆ್ಯಂಗಲ್ಗಳು ಬರ್ತಾವ. ಆ 3 ಕಡೆಗೆ ಆ ಮಕ್ಕಳಿಗೆ ನೌಕರಿ ಸಿಗ್ತದೆ. ಅವ್ರು ನೌಕರಿ ಸಿಗ್ತದಲ್ಲ. ಈ ನನ್ನ ವಿದ್ಯಾರ್ಥಿಗಳು ಈ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕೆಲಸದಲ್ಲಿ ಇರ್ತಾರೆ. ಬಹಳ ಸಂತೋಷ. ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಮಾನವ ಸಂಪನ್ಮೂಲವನ್ನೇ ನೀವು ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಹೆಗ್ಗಳಿಕೆ. ಎಸ್ ಎಸ್, ಅದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂತಂದರೆ ಇಲ್ಲಿ ರಿದ್ದಿಶುದ್ಧಿ ಫ್ಯಾಕ್ಟ್ರಿಯಲ್ಲಿ 1996 ನಮ್ಮ ಸ್ಥಳೀಯ ಗೋಕಾಕ್ ಜನತೆ ನಮ್ಮ ಸ್ಥಳೀಯರನ್ನು ನೀವು ನೌಕರಿ ತೊಗೋಬೇಕು ಅಂತಂದ್ರೆ ಅಲ್ಲಿ ಹೋರಾಟ ಮಾಡ್ತಾರೆ. ಆವಾಗ ಅವರು ಫ್ಯಾಕ್ಟ್ರಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಐ ಟಿ ಐ DME ಅದರ ಡಿಪ್ಲೊಮಾ ಬಿ ಇಂಥವ್ರಿದ್ದರೆ ನಾವು ತಗೋತೀವಿ, ಹೈ ಕ್ವಾಲಿಫಿಕೇಶನ್ ಇದ್ದ ತಾಂತ್ರಿಕ ವರ್ಗದವ್ರನ್ನ ಮಾತ್ರ ತಗೋತೀವಿ ಅಂತ. ನಾನು ಅವಾಗ ನನಗೊಂದು ಮಾತು ಏನಪ್ಪ ಅಂತಂದರೆ ನಾನು ಯಾಕೆ ಇಲ್ಲಿ ಐ ಟಿ ಐ ಮಾಡಬಾರ್ದು. ಮತ್ತು ಇನ್ನೊಂದು ಕಾರಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ಸರ್ಕಾರದಲ್ಲಿ ಒಂದು ಆಯೋಗ ರಚನೆ ಮಾಡಿದರು. ನಿಮ್ನ ವರ್ಗದವರ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡಕ ಒಂದು ಆಯೋಗ ಮಾಡಿದ್ರು. ಆಯೋಗ ಅದು ಸಮಿತಿ ರಚನೆ ಮಾಡಿದ್ರು, ಅದು ಸ್ಟಾರ್ಟೆ ಕಮಿಟಿ ಅಂತ. ಆ ಸ್ಟಾರ್ಟೆ ಕಮಿಟಿ ಒಳಗನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ಬೆಳಗಾವಿಗೆ ಬಂದರು. ಬೆಳಗಾವಿ ಕಡೆ ಬಂದಾಗ ಅವರು ಇಲ್ಲಿಂದ ಬಾಂಬೆಗೆ ಹೋಗಿ ಅಲ್ಲಿ ಒಂದು ವರದಿ ಕೊಡ್ತಾರೆ. ಅವರು ತಾವು ಅಧ್ಯಯನ ಮಾಡಿದ್ದ ವರದಿ ಬಾಬಾ ಸಾಹೇಬರು ಅಲ್ಲಿ ಸ್ಟಾರ್ಟೆ ಕಮಿಟಿಗೆ ವರದಿ ಒಪ್ಪಿಸ್ತಾರೆ.
ಆ ವರದಿ ಒಳಗೆ ಏನಂತಪ್ಪ ಅಂತಂದ್ರೆ ನಿಮ್ಮನ ವರ್ಗದವರು ಒಂದು ಹಂತದ ಶಿಕ್ಷಣ ಮುಗಿಸಿದ ನಂತರ ಅವರು ಐ ಟಿ ಐ ಮಾಡಬೇಕು ಅಂತ 1930 ಹೇಳಿದ್ದಾರೆ, ವರದಿ ಒಪ್ಪಿಸಿದ್ದಾರೆ. ಅದನ್ನಷ್ಟು ನಾನು ಜಾರಿಗೆ ತರಬೇಕು ಅನ್ನೋ ಆಕಾಂಕ್ಷೆ. ಎಸ್ ಎಸ್, ಇವೆರಡು ಕಾರಣ ಆಯ್ತು. ಮತ್ತೆ ನಿರುದ್ಯೋಗ ನಾನು ಅನುಭವಿಸಿದ ಕಷ್ಟ ಮುಂದಿನ ಜನಾಂಗಕ್ಕೆ ಅದು ಬರಬಾರ್ದು ಅಂತ ತಿಳ್ಕೊಂಡು ಪ್ರಪ್ರಥಮವಾಗಿ ನಾನು ಗೋಕಾಕ್ ನಗರದಲ್ಲಿ ಐ ಟಿ ಐ ಪ್ರಾರಂಭ. ಯಾಕಂದ್ರೆ ದುಡ್ಡಿದ್ದವರು ಬಹಳ ಜನ ಇದ್ದಾರೆ ಸರ್ ಇವತ್ತಿನ ಸಮಾಜದೊಳಗೆ. ಅಂಥವರು ಬೇರೆ ಬೇರೆ ಉದ್ಯಮಗಳನ್ನ ಆರಂಭ ಮಾಡ್ತಾರೆ, ಬೇರೆ ಬೇರೆ ಇಂಡಸ್ಟ್ರೀಸ್ಗಳನ್ನ ಆರಂಭ ಮಾಡ್ತಾರೆ, ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನ ಕಟ್ತಾರೆ, ಏನೆಲ್ಲ ಮಾಡ್ತಾರೆ. ನೀವೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ, ಇದರಲ್ಲಿ ಏನು ಆದಾಯ ಇರ್ತದೆ? ಅಂಥ ಆದಾಯ ಏನಿಲ್ಲಲ್ಲ. ನಿಮ್ಮ ಕೌಟುಂಬಿಕ ಬದುಕನ್ನು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ನೀವು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗಲ್ಲ? ಇಲ್ಲ, ನನ್ನ ಒಂದು ಏನು ಗುರಿ ಅಂತಂದರೆ ನಾನು ಭಾಳ ಕಷ್ಟ ಅನುಭವಿಸಿದ್ರೆ ನನ್ನ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು, ಅದೊಂದು ಗುರಿ. ನಾನು ಏನಾದರೂ ಉದ್ಯೋಗ ಮಾಡಬಹುದಾಗಿತ್ತು, ನಾನು ಕಾಂಟ್ರಾಕ್ಟ್ ಮಾಡಬಹುದಾಗಿತ್ತು. ಆಮೇಲೆ ಹಿಡಕಲ್ ಡ್ಯಾಮ್ದಲ್ಲೇ ನಾನು ಸುಮಾರು ಒಂದು 7-8 ವರ್ಷ ಅಲ್ಲೇ ಕಳೆದೆ. ಅಲ್ಲಿ ಕೂಡ ಕಾಂಟ್ರಾಕ್ಟ್ ಮಾಡ್ರಿ ಅಂತ ಎಷ್ಟೋ ಜನ ನನಗೆ ಹೇಳಿದರು. ಆದರೂ ನನಗೆ ಕಾಂಟ್ರಾಕ್ಟ್ ಕಡೆ ಲಕ್ಷ ಕೊಡಲಿಲ್ಲ, ಯಾವುದೇ ಉದ್ಯೋಗ ಕಡೆ ಲಕ್ಷ ಕೊಡಲಿಲ್ಲ. ಏನಾದರೂ ಮಾಡಿದರೆ ಶಿಕ್ಷಣದಲ್ಲಿ ಬಡ ಮಕ್ಕಳಿಗೆ ಏನಾದರೂ ಅನುಕೂಲ ಆದಂತ ದೃಷ್ಟಿಕೋನದಿಂದ ಅದನ್ನು ಮಾಡಿದ್ದೀನಿ, ಆರಂಭ ಮಾಡಿದ್ದು. ಒಳ್ಳೆಯದು. ನೀವು ಬಾಲ್ಯದಿಂದಲೂ ಕೂಡ ಬಡತನವನ್ನೇ ಅನುಭವಿಸಿದ್ದು, ಬಡತನವನ್ನೇ ಉಂಡದ್ದು, ಬಡತನವನ್ನೇ ಆಸೆ ಹೊದ್ಕೊಂಡು ಮಲಗಿದ್ದು, ಅಂಥದ್ರಲ್ಲಿ ಈಗೊಬ್ಬ ಗೋಕಾವಿ ನಾಡಿನ ಸಾಮಾಜಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ, ಶೈಕ್ಷಣಿಕವಾಗಿರ್ತಕ್ಕಂಥ ಇಂಥ ಸಂಸ್ಥೆಗಳ ಮೂಲಕ ಬಡವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರಿ, ಸೀಟ್ ಸಿಗದೆ ಇರೋರಿಗೆ ಸೀಟ್ ಕೊಡ್ತಾ ಇದ್ರಿ, ಆಮೇಲೆ ಬಡ ಮಕ್ಕಳಿಗೆ ಪರೀಕ್ಷಾ ಫೀಸ್ಗಳನ್ನು ಕೂಡ ನೀವೇ ಕಟ್ಟಿ ಆ ಮಕ್ಕಳಿಗೆ ಅನುಕೂಲತೆಗಳನ್ನು ಮಾಡ್ತಾ ಇದ್ರಿ. ಭಾಳ ಸಂತೋಷ. ಈ ಶೈಕ್ಷಣಿಕ ಸಾಧನೆಗಳ ಜೊತೆ ಜೊತೆಗೆ ನೀವು ಸಾಮಾಜಿಕವಾಗಿಯೂ ಕೂಡ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾನು ಕೇಳಿಬಿಟ್ಟಿದ್ದೀನಿ. ಹೌದು, ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡಿರುವಂಥ, ನೀವು ಗುರುತಿಸುವಂಥ ಕೆಲಸಗಳು ಯಾವ್ದಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ? ಈಗ ಆರೋಗ್ಯ, ಶಿಕ್ಷಣ, ಆಮೇಲೆ ಉದ್ಯೋಗ. ಉದ್ಯೋಗ ಈ ಮೂರು ರಂಗದಲ್ಲಿ ನಾವು ನಮ್ಮದು ಎಷ್ಟು ಸಾಧ್ಯದನೋ ಅಷ್ಟು ನಾನು ಬಡ ಮಕ್ಕಳಿಗೆ ಅವರಿಗೆ ಕೆಲ ವಿಷಯಗಳನ್ನು ಚರ್ಚೆ ಮೂಲಕ ಅವ್ರಿಗೆ ಏನಾದರೂ ಒಂದು ನ್ಯಾಯ ಒದಿಸುವಂಥ ಕೆಲಸ ಮಾಡ್ತೀನಿ. ಮತ್ತು ಪ್ರಾಕ್ಟಿಕಲ್ ಆಗಿ ನಾನೇ ಹೋಗಿ ಅವ್ರಿಗೆ ಏನಾದರೂ ಕೆಲಸ ಮನವರಿಕೆ ಮಾಡ್ತೀನಿ, ಮನೆ ಮನೆಗೆ ಹೋಗ್ತೀನಿ. ಆಮೇಲೆ ಈಗ ಬಹಳ ಜನ ನನ್ನ ನಾ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಏನು ಮಾಡತ್ತೀನಿ ಏನು ಬಿಡತ್ತೀನಿ ಅದು ಏನು ಗೊತ್ತಿಲ್ಲ. ಬಟ್ ಏನಂದರೆ ಇದನ್ನೆಲ್ಲ ನೋಡಿದಾಗ ಮತ್ತು ನನ್ನ ಲಯನ್ಸ್ ಕ್ಲಬ್ ಅಧ್ಯಕ್ಷನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದರು. ಅದರ ಮೂಲಕ ನಾನು ಉಚಿತ ಐ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ಇದ್ದೀರಿ ನೀವು? ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ಇದ್ದೀರಿ, ಆಮೇಲೆ ಭಾವಸಂಗಮದೊಳಗೆ ಉಪಾಧ್ಯಕ್ಷರಾಗಿದ್ದೀರಿ, ಇತರ ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಕೊಂಡಿದ್ರಿ. ಇತ್ತೀಚೆಗೆ ಲೈನ್ಸ್ ಕ್ಲಬ್ ದ ಗೋಕಾಕ್ ತಾಲೂಕಾ ಅಧ್ಯಕ್ಷರಾಗಿದ್ದೀರಿ, ಆಮೇಲೆ ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದೀರಿ, ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದೀರಿ, ಅನ್ನದಾಸೋಹ ಕೂಡ ಮಾಡ್ತಾ ಇದ್ದೀರಿ. ಈ ತರ ಇಲ್ಲಿ ನಿಮ್ಮ ಇಂತಹ ಶೈಕ್ಷಣಿಕ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಮೂಡೋದ್ರ ನಿಟ್ಟಿನಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆಯವರ ಮಾರ್ಗದರ್ಶನ ಹೇಗಿತ್ತು? ಅಯ್ಯೋ, ನಮ್ಮ ತಾಯಿ ತಂದೆ ನನಗೆ ಅವರು ನನಗೆ ನಿಜವಾದ ದೇವರು. ಯಾಕಂತಂದರೆ ಅವರು ನನ್ನ ಅವ್ರಿಗೆ ಅವರು ನನಗೊಂದು ಕೊಟ್ಟ ಸಂಸ್ಕಾರ ಇವತ್ತಿನವರೆಗೆ ಉಳ್ಕೊಂಡಿದ್ದಾರೆ. ನನಗೆ ನಮ್ಮ ತಾಯಿ ತಂದೆ ಏನು ಕೊಟ್ಟಿಲ್ಲ, ಒಂದು ಮಾತ್ರ ಏನೋ ಸಂಸ್ಕಾರ ಕೊಟ್ಟಿದ್ದಾರೆ. ಸುಳ್ಳು ಹೇಳಬಾರ್ದು, ಶ್ರಮ ವಹಿಸಿ ಕೆಲಸ ಮಾಡಬೇಕು, ಆಮೇಲೆ ವಾಮ ಮಾರ್ಗ ಹಿಡಿಬಾರ್ದು, ಈ ಇದನ್ನೆಲ್ಲ ಅವರು ಕಲಿಸಿದ್ದ ಪ್ರಾಮಾಣಿಕತೆ ಇದು ಮಾತ್ರ ನನ್ನ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀನಿ. ಕಷ್ಟಕ್ಕೆ ಕುಗ್ಗೋದಿಲ್ಲ, ಸುಖಕ್ಕೆ ಹಿಗ್ಗೋದಿಲ್ಲ, ಇದು ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ಬೋದು. ಸಮತಾಭಾವ. ನೀವು ನಿಮ್ಮ ಈ ಐ ಟಿ ಐ ಕಾಲೇಜಿಗೆ ಬಸವ ಜ್ಯೋತಿ ಅಂತ ಹೆಸರಿಟ್ಟಿದ್ರಿ. ಈ ಬಸವ, ಅಂಬೇಡ್ಕರ್, ಬುದ್ಧರನ್ನ ನೀವು ಆರಾಧಿಸ್ತಾ ಬಂದಿದ್ದೀರಿ, ಅವರ ತತ್ವಾದರ್ಶಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರಿ. ಹೌದು. ಈ ನಿಟ್ಟಿನೊಳಗೆ ಈ ಹೊಸದನ್ನು ಏನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆ, ಗುರಿ ಏನಾದರೂ? ಇನ್ನೂ ಸಾಕಷ್ಟು ವಿಚಾರಗಳು ಇಟ್ಟುಕೊಂಡಿದ್ವಿ. ಈಗ
ನಾನು ಇವತ್ತಿನವರೆಗೆ ಬಾಡಿಗೆ ಆಮೇಲೆ ಈ ಸಂಸ್ಥೆ ಕಟ್ಟಿದ್ರಿ, ಸಂಸ್ಥೆಗೆ ಒಂದು ಆರ್ಥಿಕ ಭದ್ರತೆ, ಆಮೇಲೆ ಸ್ವಂತ ಬಿಲ್ಡಿಂಗ್ ಅನ್ನುವಂಥದ್ದು, ಸ್ವಂತ ಜಾಗ ಅನ್ನುವಂಥದ್ದು, ಈ ಥರದ ಆಲೋಚನೆಗಳೇನದು? ಈಗ ಸ್ವಂತ ಜಾಗನ ನಾನು ಒಂದು ಸುಮಾರು 25 ಗುಂಟೆ ಗೋಕಾಕದಲ್ಲೇ ನಾನು ತಗೊಂಡಿದ್ದೀನಿ. ಅದನ್ನು ನಾನು ನನ್ನ ಒಂದು ಶ್ರಮದಿಂದ ಅದನ್ನು ತಗೊಂಡು ಅದನ್ನು ಸಂಸ್ಥೆಗೆ ಬರೆದುಕೊಟ್ಟಿದ್ದೀನಿ. ಸಂಸ್ಥೆ ಹೆಸರಿಗೆ ಬರೆದುಕೊಟ್ಟಿದ್ದೀನಿ. ಆ ಸಂಸ್ಥೆ ಹೆಸರಿಂದ ಈಗ ಕಟ್ಟಡ ಸ್ಟಾರ್ಟ್ ಆಗಿದೆ. ಅದು ನನ್ನ ಕನಸು. ಓ ಕರೆಕ್ಟ್. ಈಗ ನೀವು ಸ್ವಯಂ ಪ್ರೇರಣೆಯಿಂದ ಸ್ವಂತ ಸಂಸ್ಥೆಯನ್ನು ಕಟ್ಟಿ ಸರ್ಕಾರದ ಸೌಲಭ್ಯಗಳನ್ನ ಪಡೆಯುವಂತಹ ಪ್ರಯತ್ನವನ್ನು ಏನಾದರೂ ಮಾಡಿದಿರಿ? ಇಲ್ಲಿ ಜನಪ್ರತಿನಿಧಿಗಳ ಸಹಾಯ ಸಹಕಾರ ತಗೊಳ್ಬೇಕು ಅನ್ನುವಂತಹ ಪ್ರಯತ್ನ ಏನಾದರೂ ಮಾಡಿದಿರಿ? ಇಲ್ಲಿವರೆಗೆ ಯಾರ ಕಡೆ 10 ರೂಪಾಯಿ ತಗೊಂಡಿಲ್ಲ. ಆಮೇಲೆ ಇನ್ನೇನಾದ್ರೆ ಕಟ್ಟಡಕ್ಕೆ ಬೇಕಾದರೆ ದಾನಿಗಳು ಕೊಡ್ಬೋದು, ಆದರೆ ನಾನಾಗೆ ಇಲ್ಲಿವರೆಗೆ ಕೇಳಿಲ್ಲ. ಪೀಸ್ ಬಂದಂಥ ಪೀಸ್ದಲ್ಲೇ ನಾನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಯಾವುದೇ ರೀತಿ ಈ ಸಿಬ್ಬಂದಿ ವೇತನ ಇರ್ಬೋದು, ಯಾವುದೇ ರೀತಿ ನಾನೇ ಕೊಡ್ತೇನೆ. ಆಮೇಲೆ ಬಡ ಮಕ್ಕಳಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು, ಈ ಥರ ನೀವು ವ್ಯಕ್ತಿಗತವಾಗಿ ಒಂಟಿ ಹೋರಾಟದಿಂದ ಈ ಸಮಾಜದಲ್ಲಿ ಈ ಥರದ ಒಂದು ಸಾಧನೆಯ ಹಂತದಲ್ಲಿ ತಾವೆಲ್ಲ ಇದ್ದೀರಿ. ಜನಪ್ರತಿನಿಧಿಗಳು ನಿಮಗೆ ಸಹಾಯ ಸಹಕಾರ ನೀಡಬೇಕು, ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯುತ ವ್ಯಕ್ತಿಗಳು ಕೂಡ ನಿಮ್ಮಂಥವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಅಗತ್ಯತೆ ಐತಿ ಅಂತ ನಮ್ಗೆ ಅನಿಸ್ತದೆ. ಇಲ್ಲ, ಅದು ನಾವು ಏನೇ ಬೇಡಿದ್ರು ಅದಕ್ಕೆ ನಮಗೆ ಅರ್ಹತೆ ಇರಬೇಕು. ತಗೊಳ್ಳೋದಕ್ಕೂ ಒಂದು ಅರ್ಹತೆ, ಬೀಳೋದಕ್ಕೂ ಒಂದು ಅರ್ಹತೆ ಇರಬೇಕು, ತಗೊಳ್ಳೋದಕ್ಕೂ ಒಂದು ಅರ್ಹತೆ ಇರಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಜನಪ್ರತಿನಿಧಿಗಳು ನಮಗೆ ಸಹಾಯ ಮಾಡಬಹುದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ದೊಡ್ಡವರ ಆಶ್ರಯ ಬೇಕು, ರಾಜಕೀಯದ ಆಶ್ರಯ ಬೇಕಾಗ್ತದೆ. ಒಳ್ಳೆಯದು, ಬಹಳ ಒಳ್ಳೆಯದು. ತಮ್ಮ ಕೌಟುಂಬಿಕ ಬದುಕಿನ ಬಗ್ಗೆ ಸ್ವಲ್ಪ ನಿಮ್ಮ ಕುಟುಂಬದ ಪರಿಚಯ. ಕುಟುಂಬ ಬಗ್ಗೆ ಹೇಳ್ಬೇಕಂದ್ರೆ ಬಡತನಕ ಮಕ್ಕಳು ಭಾಳ ಅಂತ, ಬಡತನಕ ಮಕ್ಕಳು ಭಾಳ. ಈಗ ನನಗೆ 5 ಮಕ್ಕಳು, ನನಗೆ 5 ಮಕ್ಕಳು, 3 ಜನರನ್ನು ಮದುವೆ ಮಾಡಿ ಕೊಟ್ಟಿದ್ದೀನಿ, 4 ಮೊಮ್ಮಕ್ಕಳು ಇದ್ದಾರೆ. ಆಮೇಲೆ ಇನ್ನು ಒಬ್ಬ ಮಗಳು ಮೊನ್ನೆ ರೀಸೆಂಟ್ ಆಗಿ LLB ಪಾಸ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಇನ್ನು ಲಾಸ್ಟ್ ಮಗಳು BBA ಮುಗಿಸ್ಕೊಂಡು ಬೆಂಗಳೂರಲ್ಲಿ MBA ಮಾಡ್ತಾ ಇದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನು ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇಟ್ಟಿದ್ದೀರಿ? ಇಟ್ಟಿದ್ದಾರೆ. ಬಹಳ ಸಂತೋಷ. ಸಂಸ್ಥೆಯಿಂದ ಮತ್ತೇನಾದರೂ ಬೇರೆ ಬೇರೆ ಅಂದರೆ ಶಿಕ್ಷಣದಲ್ಲಿ ಬೇರೆ ಕ್ಷೇತ್ರಗಳನ್ನು ಆರಂಭಿಸಬೇಕು ಅನ್ನುವಂಥ ಆಲೋಚನೆ ಏನಾದರೂ? ಈಗಾಗಲೇ ನಾನು ನಮ್ಮ ತಾಯಿ ಹೆಸರ ಮೇಲೆ ಒಂದು PU ಕಾಲೇಜ್ ಮಾಡಿದ್ದೀನಿ. ಅದನ್ನು ಕಂಟಿನ್ಯೂ ಮುಂದುವರೆಸ್ಕೊಂಡು ಡಿಗ್ರಿ ಕಾಲೇಜು, ಆಮೇಲೆ ಸೈನ್ಸ್ PU ಕಾಲೇಜು ಇದನ್ನೆಲ್ಲ ಮಾಡಬೇಕಂತ. ಇನ್ನೂ ಅಂದರೆ ನಾನು ಜಾಸ್ತಿ ತಾಂತ್ರಿಕ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟು, ಅಂದರೆ ಮಕ್ಕಳು ಯಾಕಂದರೆ ಇವತ್ತಿನ ಸಂದರ್ಭ ಏನಾಯ್ತಂದ್ರೆ ಈ ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಆಗಬಾರ್ದು, ನಿರುದ್ಯೋಗ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಅದು ನನ್ನ ಗುರಿ ಇದೆ. ನೀವು ಡೊನೇಷನ್ ಏನಾದರೂ ತಗೋತೀರಾ ಸರ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಕಲಿಯೋದಕ್ಕೆ ಬಂದವ್ರಿಗೆ? ಏನಿಲ್ಲ, ಅವರು 2 ವರ್ಷದ ಏನು ಅವ್ರ ಫೀಸ್ ಇದೆ ಅಲ್ಲ, ಆ ಫೀಸ್ ಮಾತ್ರ ತಗೋತೀವಿ. ಡೊನೇಷನ್ ತಗೊಂಡು ನೀವು ಸಂಸ್ಥೆಯನ್ನು ಬೆಳೆಸ್ಬೋದಲ್ಲ ಸರ್, ಸಾರ್ವಜನಿಕರಿಂದ ವಂತಿಗೆಯನ್ನು ಸ್ವೀಕರಿಸಿ ಸಂಸ್ಥೆಯನ್ನು ಬೆಳೆಸ್ಬೋದಲ್ಲ? ಅದು ಇಲ್ಲಿವರೆಗೆ ಆ ಆಲೋಚನೆಗಳು ಬಂದಿಲ್ಲ, ಇನ್ನು ಮುಂದೆ ಬರಬಹುದು. ಯಾಕಂದ್ರೆ ಸಂಸ್ಥೆನೂ ಬೆಳೀತದೆ, ನೀವು ಬೆಳೀತೀರಿ. ಮತ್ತು ಗೋಕಾಕದಲ್ಲಿ ಬೇರೆ ಬೇರೆ ಶಿಕ್ಷಣವನ್ನು ಕೊಡಬೇಕು, ಪಾಲಿಟೆಕ್ನಿಕ್ ಬೇಕಾಗಿದೆ, MBBS ಬೇಕಾಗಿದೆ, ಇಂಜಿನಿಯರಿಂಗ್ ಬೇಕಾಗಿದೆ, ಬೇರೆ ಬೇರೆ ಅಂದ್ರೆ ಗೋಕಾಕದಲ್ಲಿ ಯಾವ ಶಿಕ್ಷಣ ಸೌಲಭ್ಯ ಇಲ್ವೋ ಅಂತದನ್ನ ಮಾಡಬೇಕು ಅನ್ನುವಂಥದ್ದು ಅದು ವಿಚಾರ ಇದೆ ಮಾಡ್ಬೇಕಂತ. ಅದನ್ನು ಕೂಡ ನಾನು ಸ್ವಲ್ಪ ಏನೋ ಪ್ಲಾನ್ ಹಾಕಿದ್ದೀನಿ, ಏನೋ ದೇವ್ರ ದಯ ಮಾಡ್ಬೇಕಂತ ಇದ್ದೀನಿ, ಮಾಡ್ತೀನಿ. ನಿಮ್ಮ ಪ್ರಯತ್ನವೇ ದೇವರು, ಪ್ರಯತ್ನವೇ ದೇವರು, ನಿಮ್ಮ ಶ್ರಮವೇ ದೇವರು. 100% ನಿಮ್ಮ ಪರಿಶ್ರಮ ಬಹಳ ಮೆಚ್ಚುವಂಥದ್ದು. ನಮ್ಮ ಈ ನಾಡಿನಲ್ಲಿ ಶೈಕ್ಷಣಿಕವಾಗಿ ಒಳ್ಳೆ ಸಾಧನೆಯನ್ನು, ಶ್ರಮದಾಯಕ ಸಾಧನೆಯನ್ನು ಮಾಡ್ತಾ ಇದ್ದೀರಿ, ಹೋರಾಟದ ಬದುಕನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ ಯಶಸ್ವಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡ್ತಾ ಇದ್ದೀರಿ. ನಮ್ಮ ನಾಡಿನ ಜನತೆಗೆ, ನಮ್ಮ ಹೇ ಸೀತಾರಾಮ್ ಚಾನೆಲ್ನ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಹೇ ಸೀತಾರಾಮ ಸುದ್ದಿವಾಹಿನಿಯ ವೀಕ್ಷಕರಿಗೆ ತಿಳಿಸೋದೇನೆಂದರೆ, ನೀವು ಪ್ರಾಮಾಣಿಕವಾಗಿ ಮತ್ತು ಒಳ್ಳೆಯತನದಿಂದ ನೀವು ಕೆಲಸ ಮಾಡ್ತಾ ಹೋದರೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸುಳ್ಳು ಆಮೇಲೆ ಯಾವುದೇ ರೀತಿ ವಾಮ ಮಾರ್ಗ ಹಿಡ್ದು ನಾವು ಮುಂದೆ ಹೋಗಬಾರ್ದು. ಒಳ್ಳೆ ಪ್ರಾಮಾಣಿಕವಾಗಿ ನೀವು ಮುಂದೆ ಹೋಗೋದಾದರೆ ನಿಮ್ಮ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಗೆಳೆಯರೇ,
ಎಷ್ಟೋ ಸಂಘ ಸಂಸ್ಥೆಗಳು ಆದಾಯವನ್ನು ಮಾಡೋದಕ್ಕಾಗಿ ಹುಟ್ಟಿಕೊಂಡಿರ್ತವೆ. ಆದರೆ ಅಶೋಕ್ ಲಗಮಪ್ಪಗಳವರು ಕಟ್ಟಿರ್ತಕ್ಕಂಥ ಸಂಸ್ಥೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಮತ್ತು ಈ ದೇಶಕ್ಕೆ ಒಳ್ಳೆಯ ನಾಗರಿಕ ಜನಾಂಗವನ್ನು ದಷ್ಟುಪುಷ್ಟಾಗಿರ್ತಕ್ಕಂಥ ಯುವಕರನ್ನು ಕೊಡಬೇಕು, ಮತ್ತು ಕಲಿತಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪುಗೊಳ್ಳಬೇಕು ಮತ್ತು ಉದ್ಯೋಗಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸತ್ಯವೇದ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟನ್ನು ಕಟ್ಟೋದ್ರ ಮೂಲಕ, ಗೋಕಾಕದಲ್ಲಿ ಬಸವಜ್ಯೋತಿ ITIಯನ್ನು ನಡೆಸೋದ್ರ ಮೂಲಕ, ಯಾದವಾಡದಲ್ಲಿ ಸಾಮ್ರಾಟ್ ITI ಕಾಲೇಜನ್ನು ನಡೆಸೋದ್ರ ಮೂಲಕ, ಜೊತೆಗೆ ಶ್ರೀಮತಿ ರತ್ನಮ್ಮ ಲಗಮಪ್ಪಗಳು ಅನ್ನುವಂಥವ್ರ ಹೆಸರ ಮೇಲೆ, ಅಂದರೆ ಇವರ ತಾಯಿ ಹೆಸರ ಮೇಲೆ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯ, ಹೆಣ್ಣುಮಕ್ಕಳಿಗಾಗಿಯೇ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಗೋಕಾಕದಲ್ಲಿ ನಡೆಸ್ತಾ ಇದ್ದಾರೆ. ಅದೇ ಹೆಸರಿನ ಮೇಲೆ ಟೈಲರಿಂಗ್ ಯುವತಿಯರಿಗೆ, ಹೆಣ್ಣುಮಕ್ಕಳಿಗೆ, ಗೃಹಿಣಿಯರಿಗೆ ಒಂದು ಸ್ವಂತ ಉದ್ಯೋಗ ಮಾಡೋದಕ್ಕಾಗಿ ಕ್ರಾಫ್ಟ್ ಟೀಚರ್ ಕೋರ್ಸನ್ನು ಕೂಡ ನಡೆಸ್ತಾ ಬಂದಿದ್ದಾರೆ. ಈ ಸಂಸ್ಥೆಯ ವತಿಯಿಂದ ಮತ್ತು ಇವರ ವತಿಯಿಂದ ಇನ್ನಷ್ಟು ಮಗದಷ್ಟು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಜನತೆ ನೀಡಲಿ, ಮತ್ತು ಏನು ಜಗದೀಶ್ವರವನ್ನು ಕೂಡ ನೀಡಲಿ ಅಂತ ನಾನು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹೇ ಸೀತಾರಾಮ್ ಸುದ್ದಿವಾಹಿನಿ ಇದನ್ನು ಶೇರ್ ಮಾಡೋದನ್ನು ವೀಕ್ಷಕರು ಮರಿಬಾರ್ದು, ಮತ್ತು ಕಮೆಂಟ್ ಮಾಡೋದನ್ನು ಮರಿಬಾರ್ದು, ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿ ಈ ಸುದ್ದಿವಾಹಿನಿಯನ್ನು ಉಳಿಸೋದು ಬೆಳೆಸೋದು ತಮ್ಮ ಕೈಯಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡಿಸ್ತಾ, ಇಂಥ ಸಾಧಕರು ನಾಡಿನಾದ್ಯಂತ ಎಲೆ ಮರೆಯ ಕಾಯಂತೆ ಇರತಕ್ಕಂಥವ್ರನ್ನ ನಮ್ಮ ಸುದ್ದಿವಾಹಿನಿಯ ಮೂಲಕ ಪ್ರಚಾರಕ್ಕೆ ತರ್ತಾ ಇದ್ದೀವಿ. ಅವರಿಗೆ ಸಮಾಜದ ಋಣ ಇರ್ತದೆ, ಸಮಾಜಕ್ಕೂ ಕೂಡ ಇಂಥ ಸಾಧಕರ ಋಣ ಇರ್ತದೆ. ಇಂಥವ್ರನ್ನ ಬೆಳೆಸೋದು ಉಳಿಸೋದು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟದ್ದಾದರೆ ಇನ್ನೂ ಅವರು ಎತ್ತರಕ್ಕೆ ಬೆಳೀತಾರೆ, ನಾಡಿಗೂ ಕೂಡ ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ಇವತ್ತಿನ ಸಂದರ್ಶನವನ್ನು ಮುಕ್ತಾಯ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ.